ಸೊ ಈ ಸಿಟಿ ಬರೀ ನಗರ ಅಲ್ಲ, ಇವಾಗ ಮಹಾನಗರ ಸ್ಮಾರ್ಟ್ ಸಿಟಿ ಆಗಿದೆ. ಸೊ ಈ ಒಂದು ಸ್ಮಾರ್ಟ್ ಸಿಟಿಗೆ ಒಂದು ಸ್ಮಾರ್ಟ್ ಸರ್ವಿಸ್ ಬರ್ತಿದೆ, ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಬೈಕ್ ಶೇರಿಂಗ್ ಸರ್ವಿಸ್ ಯಾನ ಅಂತ ಒಂದು ಬೈಕ್ ಶೇರಿಂಗ್ ಸರ್ವಿಸ್ ಲಾಂಚ್ ಆಗಿದೆ ತುಮಕೂರಲ್ಲಿ. ಸೊ ಇನ್ ಮುಂದೆ ತುಮಕೂರು ಸ್ಕ್ಯಾನ್ ಅಂಡ್ ಗೋ ಅಂತ ಹೇಳ್ಬೋದು. ಈ ಒಂದು ಯಾನ ಸರ್ವಿಸ್ ಯೂಸ್ ಮಾಡೋದು ತುಂಬಾ ಸುಲಭ. ಫಸ್ಟ್ ಪ್ಲೇಸ್ಟೋರಲ್ಲಿ ಯಾನ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿದಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇದನ್ನು ನೀವು ಓದಿ ನೆಕ್ಸ್ಟ್ 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 ಕೊಡಿ. ಮತ್ತು ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ಗೆ ಅಲೋ ಕೊಡಿ. ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಸೊ ಮೊಬೈಲ್ ನಂಬರ್ ಪಾಸ್ವರ್ಡ್ ಕೇಳುತ್ತೆ. ಇನ್ ಕೇಸ್ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಸೈನ್ ಅಪ್ ಅಂತ ಒಂದು ಬಟನ್ ಇದೆಯಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಅಪ್ಲಿಕೇಶನ್ ಓಪನ್ ಆದಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಎಂಟರ್ ಆದಾಗ ನಮಗೆ ಈ ಥರ ಎರಡು ಆಪ್ಷನ್ ಕೇಳುತ್ತೆ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅನಿಸುತ್ತೋ ಅದು ಯೂಸ್ ಮಾಡ್ಕೊಳ್ಳಿ. ಸೊ 25 ರೂಪಾಯಿ ಪೇ ಮಾಡಿ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ 60 ರೈಡ್ಸ್ ಫ್ರೀ ಇರ್ತವೆ 30 ನಿಮಿಷದ್ದು. ಇಲ್ಲ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಪೇ ಮಾಡಿ ಕೂಡ ನೀವು ಈ ಸರ್ವಿಸ್ ಯೂಸ್ ಮಾಡ್ಬೋದು. ಸೆಕ್ಯೂರಿಟಿ ಡೆಪಾಸಿಟ್ಟು ಕಂಪ್ಲೀಟ್ಲಿ ರೀಫಂಡಬಲ್ ಇರುತ್ತೆ, ನೀವು ಎಷ್ಟು ಯೂಸ್ ಮಾಡಿರ್ತೀರೋ ಅಷ್ಟು ಮಾತ್ರ ಅಮೌಂಟ್ ಕಟ್ ಆಗುತ್ತೆ. ಪೇಮೆಂಟ್ ಮೆಥಡ್ಗೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಲ್ಲೂ ನೀವು ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಹತ್ರದಲ್ಲಿ ಯಾವುದು ಯಾನ ಸ್ಟೇಷನ್ ಇದೆ ಅಲ್ಲೋಗಿ. ಸೊ ನಿಮಗೆ ಅಂತ ಯಾನ ಬೈಸಿಕಲ್ಲು ಮತ್ತು ಈ ವೆಹಿಕಲ್ಲು ನಿಮಗೆ ಅಂತ ಕಾಯ್ತಿರ್ತವೆ. ಸೊ ಅದ್ರ ಮೇಲೆ ಒಂದು QR ಕೋಡ್ ಇರುತ್ತೆ, QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗಾಡಿ ತೊಗೊಂಡು ಸೀದಾ ಹೊರಡಿ. ಸೊ ನಿಮ್ಮ ಡೆಸ್ಟಿನೇಷನ್ ರೀಚ್ ಆದಮೇಲೆ ಅಲ್ಲಿ ನಿಯರೆಸ್ಟ್ ಯಾವುದು ಯಾನ ಸ್ಟೇಷನ್ ಇರುತ್ತೆ ಅಲ್ಲಿ ನಿಲ್ಲಿಸಿ ಸ್ಕ್ಯಾನ್ ಮಾಡಿ ರೈಡ್ನ ಎಂಡ್ ಮಾಡಿ. ಸಿಂಪಲ್. ಸುತ್ತಮುತ್ತ ಇರೋ ಸಿಟಿಗಳಿಗೆ ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇರೋ ಈ ಸಿಟಿಗೆ ಸಿಟಿ ಒಳಗೆ ತಿರುಗಾಡಲಿಕ್ಕೆ ಒಂದು ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ತಂದಿದ್ದಾರೆ ಸ್ಮಾರ್ಟ್ ಸಿಟಿ ಅವರು. ಬಟ್ ಎಲ್ಲಂದ್ರಲ್ಲೇ ನೀವು ನಿಲ್ಸೋಂಗಿಲ್ಲ, 17 ಸ್ಟೇಷನ್ಸ್ ಇದಾವೆ ಯಾನ ಸ್ಟೇಷನ್ಸು. ಆ ಯಾನ ಸ್ಟೇಷನ್ಸ್ಗಳಲ್ಲೇ ನೀವು ಎಂಡ್ರಾಯ್ಡ್ ಕೊಡಬೇಕಿರುತ್ತೆ, ನೀವು ಆಚೆಗಡೆ ಬೇರೆ ಎಲ್ಲಿ ನಿಲ್ಸಿದ್ರು ಅದು ಎಂಡ್ರಾಯ್ಡ್ ತೊಗೊಳಲ್ಲ. ಯಾರು ಮನೆಯಿಂದ ಎಜುಕೇಷನ್ಗೆ ಇಲ್ಲ ವರ್ಕ್ ಪರ್ಪಸ್ಗೆ ಅಂತ ಆಚೆ ಹೋಗ್ತಾರೆ, ಇನ್ ಕೇಸ್ ಅವ್ರ ಹತ್ರ ಪರ್ಸ್ನಲ್ ವೆಹಿಕಲ್ ಇಲ್ಲ ಅಂದರೆ ಈ ಯಾನ ತುಂಬ ಉಪಯೋಗಕ್ಕೆ ಬರುತ್ತೆ. ಎಜುಕೇಷನ್ಗಿರ್ಬೋದು, ವರ್ಕಿಗಿರ್ಬೋದು, ಇಲ್ಲ ರಿಕ್ರಿಯೇಷನಲ್ ಪರ್ಪಸ್ಗಿರ್ಬೋದು, ನೀವು ಈ ಸರ್ವಿಸ್ನ ಯೂಸ್ ಮಾಡ್ಬೋದು. ಎಕೋ ಫ್ರೆಂಡ್ಲಿ ಆಗಿದೆ, ಪಾಕೆಟ್ ಫ್ರೆಂಡ್ಲಿ ಆಗಿದೆ, ಮತ್ತು ಯೂಸರ್ ಫ್ರೆಂಡ್ಲಿ ಕೂಡ ಆಗಿದೆ. ಸೊ ಈ ಗಾಡಿ ಒಳ್ಳೆ ಹೂವು ಹೋದಂಗೆ ಹೋಗುತ್ತೆ, ಜಸ್ಟು ಸ್ಕ್ಯಾನ್ ಮಾಡಿ ಎಸ್ಲಿಟು ರೈಸ್ ಮಾಡಿದ್ರೆ ಸಾಕು, ಸೀದಾ ನೀವು ಹೋಗ್ತಾ ಇರ್ತೀರ. ಫಸ್ಟು ನಾನು ಈ ಸರ್ವಿಸ್ ಯೂಸ್ ಮಾಡಿದ್ದು ಗ್ವಾಲಿಯರಲ್ಲಿ. ಸೊ ಗ್ವಾಲಿಯರ್ ಕೂಡ ತುಮಕೂರು ಥರನೇ ಒಂದು ಸ್ಮಾರ್ಟ್ ಸಿಟಿ. ಸೊ ಆ ಸಿಟಿಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ವಿತ್ ಯಾನ ಸರ್ವಿಸ್. ನಾನಿದ್ದೀನಿ ಇವಾಗ SIT ಹತ್ರ ಇರೋ ಒಂದು ಯಾನ ಬೈಕ್ ಸ್ಟೇಷನ್ ಹತ್ರ. ಸೊ ಇದೇ ಥರ ಇಡೀ ತುಮಕೂರಲ್ಲಿ 17 ಬೈಕ್ ಸ್ಟೇಷನ್ ಇದ್ದಾವೆ. ಸೊ ಇದರಲ್ಲಿ 120 ಎಲೆಕ್ಟ್ರಿಕ್ ಬೈಕ್ ಇದ್ದಾವೆ, ಮತ್ತು ರಿಮೈನಿಂಗ್ 30 ಮಾಮೂಲಿ ಬೈಸಿಕಲ್ ಇದ್ದಾವೆ. ಸೊ ಜಸ್ಟು ಪ್ರೊಸೀಜರ್ ಸಿಂಪಲ್ಲು, ನೀವು ಎಲೆಕ್ಟ್ರಿಕ್ ಬೈಕ್ ಆದರೂ ತೊಗೊಳ್ಳಿ, ಇಲ್ಲ ಮಾಮೂಲಿ ನಾರ್ಮಲ್ ಬೈಸಿಕಲ್ ಆದರೂ ತೊಗೊಳ್ಳಿ, ಜಸ್ಟ್ ಸ್ಕ್ಯಾನ್ ಮಾಡಿ ಸೊ ಗಾಡಿ ತೊಗೊಂಡೋಗಿ, ಮತ್ತು ನಿಯರೆಸ್ಟ್ ಇರೋ ಒಂದು ಯಾನ ಬೈಕ್ ಸ್ಟೇಷನ್ ಹತ್ರನೇ ನೀವು ಪಾರ್ಕ್ ಮಾಡಬೇಕಿರುತ್ತೆ. ಇವಾಗ ತುಮಕೂರಲ್ಲಿ ಏನೇನು ಮೇಜರ್ ಸೆಂಟರ್ ಇದ್ದಾವೆ, ಆ ಮೇಜರ್ ಸೆಂಟರಲ್ಲೆಲ್ಲ ಇವಾಗ ಪಬ್ಲಿಕ್ ಬೈಕ್ ಸ್ಟೇಷನ್ ಇದ್ದಾವೆ. ಸೊ ನೀವು ಅಲ್ಲಿ ಹೋಗಿ ಆ ಅಪ್ಲಿಕೇಶನಲ್ಲಿ ಸ್ಕ್ಯಾನ್ ಮಾಡಿ ಗಾಡಿ ತೊಗೊಳ್ಳಿ, ಸೀದಾ ಹೋಗ್ತಾ ಫ್ರೆಂಡ್ ಸರ್ಕಲ್ ಜೊತೆ ಈ ಒಂದು ಯಾನ ಬೈಕ್ ತೊಗೊಂಡು ಸಿಟಿ ತಿರುಗಾಡೋ ಮಜಾನೇ ಬೇರೆ. ಪ್ರತಿ ಸಲ ನಾನು ಬೇರೆ ಯಾವುದಾದ್ರು ಸ್ಟೇಟಿಗೆ ಹೋದಾಗ ನಾನು ಯೋಚನೆ ಮಾಡ್ತಿದ್ದೆ ಈ ಒಂದು ಬೈಸಿಕಲ್ ರೆಂಟೆಡ್ ಸರ್ವಿಸ್ ಯಾವಾಗ ಬರುತ್ತೆ ತುಮಕೂರಲ್ಲಿ ಅಂತ. ಸೊ ಫೈನಲಿ ಇವಾಗ ತುಮಕೂರಿಗೆ ಬೈಸಿಕಲ್ ರೆಂಟಲ್ ಸರ್ವಿಸ್ ಅರೈವ್ ಆಗಿದೆ. ಸೊ ನೀವು ಕೂಡ ಯೂಸ್ ಮಾಡ್ಬೋದು 1ನೇ ತಾರೀಕಿಂದ. ನಿಮ್ಮ ಕಾಲೇಜ್ ಹತ್ರ ಇರ್ಬೋದು, ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಇರೋ ನಿಯರ್ ಬೈ ಬೈಕ್ ಸ್ಟೇಷನ್ಗೆ ಹೋಗಿ ವೆಹಿಕಲ್ ಸ್ಕ್ಯಾನ್ ಮಾಡಿ ಸೀದಾ ತೊಗೊಂಡು ಹೋಗ್ತಾ ಇರಿ. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ. ಸೊ ಈವನ್ ಕಾಮನ್ ಮ್ಯಾನ್ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಏನಿರಲ್ಲ, ಇವಾಗ ಎಲ್ಲರೂ ಹೇಗೆ ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡ್ತಿದ್ದಾರೆ ಸ್ಕ್ಯಾನ್, ಸೊ ಸ್ಕ್ಯಾನ್ ಮಾಡಿ ಪೇ ಮಾಡ್ತಿದ್ದಾರೆ. ಅದೇ ರೀತಿ ಇದು ಕೂಡ ಇದು ಯೂಸರ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ, ಮತ್ತು ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇದಾಗಿತ್ತು ಈ ಸ್ಮಾರ್ಟ್ ಸಿಟಿ ಬೈಸಿಕಲ್ ಶೇರಿಂಗ್ ಸರ್ವಿಸ್ ಬಗ್ಗೆ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸರ್ವಿಸ್ನ ಯೂಸ್ ಮಾಡೋದು ತುಂಬ ಸುಲಭ. ಪ್ಲೇಸ್ಟೋರಲ್ಲಿ ಯಾನ ಅಂತ ಒಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ರಿಜಿಸ್ಟರ್ ಆಗಿ, ರಿಜಿಸ್ಟರ್ ಆದಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನಲ್ಲೇ ಸರ್ಚ್ ಮಾಡಿ ನಿಯರ್ ಬೈ ಯಾನ ಸ್ಟೇಷನ್ ಯಾವುದಿದೆ ಅಂತ. ಸೊ ಆ ಯಾನ ಸ್ಟೇಷನಿಗೆ ಹೋಗಿ ಸ್ಕ್ಯಾನ್ ಮಾಡಿ ಸೊ ಗಾಡಿ ತೊಗೊಳ್ಳಿ, ಮತ್ತು ನಿಮ್ಮ ಡೆಸ್ಟಿನೇಷನ್ ರೀಚ್ ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿ ಎಂಡ್ರಾಯ್ಡ್ ಕೊಡಿ. ಸೊ ಪ್ರತಿಯೊಂದು ಸ್ಟೇಷನ್ನಲ್ಲೂ ನಿಮಗೆ ವೆಹಿಕಲ್ ಅವೈಲೇಬಿಲಿಟಿ ಇರುತ್ತೆ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ಆರಾಮಾಗಿ ಹೋಗಿ ಫ್ರೆಂಡ್ಸ್ ಜೊತೆ ಸಿಟಿ ರೈಡ್ ಮಾಡ್ಬೋದು ನೀವು. ರೈಡ್ ರೇಟ್ ಎಲ್ಲ ಇನ್ನೂ ಅನೌನ್ಸ್ ಮಾಡಿಲ್ಲ, 1ನೇ ತಾರೀಕು ಆದಮೇಲೆ ಅನೌನ್ಸ್ ಮಾಡ್ತಾರೆ. ಆದಷ್ಟು ಬೇಗ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡ್ತೀನಿ.